ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಈ ಇಲಾಖೆಯಿಂದ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ನಿಮ್ಮ ಊರಿನಲ್ಲಿ ಜಲಜೀವನ್ ಮಿಷನ್ ಎಂಬ ಯೋಜನೆಯನ್ನು ಅನುಷ್ಠಾನ ಆಗ್ತದೆ. ಪ್ರತಿಯೊಂದು ಗ್ರಾಮದಲ್ಲೂ ಆಗ್ತದದು. ನಿಮ್ಮ ಶಾಲೆಯಲ್ಲಿ ನೀವು ಬಳಸ್ತಕ್ಕಂಥ ನೀರು ಯಾವ ಹಂತದಲ್ಲಿದೆ, ಕುಡಿಯಲು ಅದು ಯೋಗ್ಯ ಅದನ್ನ ಇಲ್ಲ ಅಂತ ಪರೀಕ್ಷೆ ಮಾಡೋಕೆ ಒಂದು ಸಮಿತಿಯನ್ನು ಮಾಡಿ ಅವರಿಗೆ ತರಬೇತಿ ಕೊಟ್ಟಿವೆ. ಪ್ರತಿ ಒಂದು ಮೂರು ಕಾಲಮಾನಕ್ಕೆ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ನೀರಿನ ಬದಲಾವಣೆ ಆಗ್ತಿರ್ತದೆ. ವಾತಾವರಣ ಬದಲಾವಣೆ ಆದಾಗೆ ನೀರಿನಲ್ಲಿಯೂ ಕೂಡ ಬದಲಾವಣೆ ಆಗ್ತದೆ. ಅದರಲ್ಲಿ ಏಳು ಹಂತದ ಪರೀಕ್ಷೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಮಿತಿಯವರಿಗೆ ತರಬೇತಿ ಕೊಟ್ಟಿವೆ. ಹಾಗೆ ನಾವು ಪ್ರತಿ ದಿವಸ ನಾವು ಸ್ವಚ್ಛತಾ ಕ್ರಮವನ್ನು ಅನುಸರಿಸ್ಕೋಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈ ವಿಧಾನದಲ್ಲಿ ನಾವು ಆ ಶುಚಿತ್ವವನ್ನು ಅಳವಡಿಸ್ಕೊಳ್ಳದೇ ಇದ್ದರೆ ದುಷ್ಪರಿಣಾಮಕ್ಕೆ ನಾವು ಒಳಗಾಗ್ತೀವಿ. ಹಾಗಾಗಿ ನಾವು ಕೆಲವೊಂದು ವಿಷಯಕ್ಕೆ ನಾವು ಪ್ರತಿಜ್ಞೆನೆ ಮಾಡಬೇಕಾಗ್ತದೆ. ಆ ಒಂದು ಪ್ರತಿಜ್ಞೆ ವಿಧಿಯನ್ನು ನಾವು ಈ ಸಂದರ್ಭಕ್ಕೆ ಈ ಶಾಲಾ ಆವರಣದಲ್ಲಿ ಎಲ್ಲ ಮುಖ್ಯ ಗುರುಗಳು ಹಾಗೂ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳ ಹಂತದಲ್ಲಿ ನಾವು ಬೋಧನೆ ಮಾಡ್ತಾ ಇದ್ದೇವೆ. ಸ್ವಚ್ಛತ ಹಿ ಸೇವಾ ಆಂದೋಲನ ಪ್ರತಿಜ್ಞಾ ವಿಧಿ. ನಾನು ನಮ್ಮೆಲ್ಲರ ಆರೋಗ್ಯದ ಹಿತಾದೃಷ್ಟಿಯಿಂದ ಮುಂದಿನ ಪೀಳಿಗೆಗಳಿಗೆ ಉತ್ತಮ ಪರಿಸರವನ್ನು ಉಳಿಸುವ ಉದ್ದೇಶದಿಂದ ಒಮ್ಮೆ ಉಪಯೋಗಿಸುವ ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸುತ್ತೇನೆ. ದಿನನಿತ್ಯ ಬಳಕೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಬಳಸದೆ ಪರಿಸರ ಸ್ನೇಹಿ ಕೈ ಚೀಲ ವಸ್ತುಗಳನ್ನು ಉಪಯೋಗಿಸುತ್ತೇನೆ. ನನ್ನ ಮನೆಯ ಕಸವನ್ನು ಹಸಿ ಕಸ ಒಣ ಕಸವನ್ನಾಗಿ ವಿಂಗಡಿಸಿ ವಿಲೇವಾರಿ ಮಾಡುತ್ತೇನೆ. ಎಲ್ಲಂದರಲ್ಲಿ ಕಸ ಬಿಸಾಡದಂತೆ ಜನರಲ್ಲಿ ಜಾಗೃತಿ ಮೂಡಿಸಿ ನಮ್ಮ ಗ್ರಾಮವನ್ನು ಸ್ವಚ್ಛ ಸುಂದರವನ್ನಾಗಿಸಲು ಶ್ರಮಿಸುತ್ತೇನೆ. ನಮ್ಮ